ಡೆಲ್ಲಿಗೆ ಹೋಗ್ತಾ ಇದ್ರಲ್ಲ ಸರ್, ನಮ್ ನಾರಾಯಣ ಸ್ವಾಮಿ ಅವರು, ಕೃಷ್ಣಪ್ಪ ಅವರು, ನಮ್ಮ ರಾಜ್ಯ ಉಪಾಧ್ಯಕ್ಷ ಆಗಿರ್ತಕ್ಕಂತ ಶ್ರೀಯುತ ರಾಜೇಂದ್ರ ಅವರು, ನಮ್ಮ ಶಾಸಕರಾಗಿರ್ತಕ್ಕಂತ ಶೈಲೇಂದ್ರ ಬೆಳ್ದಾಳೆ ಅವರಿಗೆ ನಾನು ಸ್ವಾಗತವನ್ನ ಬಯಸ್ತೇನೆ. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅಧ್ಯಕ್ಷರು ಮಾತಾಡಬೇಕು ಅಂತ ವಿನಂತಿಯನ್ನ ಮಾಡ್ತೇನೆ. ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, 2024 ಲೋಕಸಭಾ ಚುನಾವಣೆಯ ಕ್ಷಣಗಣನೆ ಈಗಾಗಲೇ ಶುರುವಾಗಿದೆ. ಯಾವ ಕ್ಷಣದಲ್ಲಾದರೂ ಸಹ ಲೋಕಸಭಾ ಚುನಾವಣಾ ದಿನಾಂಕಗಳು ಘೋಷಣೆ ಆಗ್ತಕ್ಕಂಥದ್ದು. ನಿನ್ನೆ ದಿನ ನಮ್ಮ ಕೇಂದ್ರದ ವರಿಷ್ಠರು ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ತಮಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ಕೆಲವು ಸಿಟ್ಟಿಂಗ್ ಎಂಪಿಸ್ಗೂ ಕೂಡ ಟಿಕೆಟ್ ನಿರಾಕರಣೆ ಆಗಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ. ಅದರ ಜೊತೆಗೆ ಹೊಸ ಮುಖಗಳಿಗೆ ಇವತ್ತು ಅವಕಾಶನ ಕೊಟ್ಟಿರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ. ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು, ಕಳೆದ ಒಂದು ತಿಂಗಳು ನಮ್ಮ ರಾಜ್ಯದ ಎಲ್ಲ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅಥವಾ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೆ 3 ಜನ ವೀಕ್ಷಕರನ್ನು ಕಳಿಸಿಕೊಟ್ಟು ಅಲ್ಲಿ ನಮ್ಮ ಜಿಲ್ಲೆಯ ಪ್ರಮುಖರು ಮತ್ತು ಕಾರ್ಯಕರ್ತರು ಎಲ್ಲರ ಅಭಿಪ್ರಾಯನ ಪಡೆದುಕೊಂಡು ತದನಂತರ ರಾಜ್ಯದಲ್ಲಿ ನಮ್ಮೆಲ್ಲ ಹಿರಿಯರ ಒಂದು ಸಮಕ್ಷಮದಲ್ಲಿ ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಗಳಿಗೆ 2-3 ಹೆಸರುಗಳನ್ನು ನಾವು ಇಲ್ಲಿಂದ ದೆಹಲಿಗೆ ಕಳಿಸ್ಕೊಟ್ಟಿದ್ವಿ. ದೆಹಲಿಯಲ್ಲೂ ಕೂಡ ನಮ್ಮ ಎಲ್ಲರೂ ವರಿಷ್ಠರ ಸಮಕ್ಷಮದಲ್ಲಿ ಚರ್ಚೆಗಳಾಗಿ ಅಂತಿಮವಾಗಿ ನಿನ್ನೆ 20 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿದೆ. ಹೊಸ ಮುಖಗಳಿಗೆ ಅವಕಾಶ ಸಿಕ್ಕಿದೆ. ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವೂ ಕೂಡ ಆಗಿದೆ. ವಿಶೇಷವಾಗಿ ನನಗೆ ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಮೈಸೂರು ಮಡಿಕೇರಿ ಲೋಕಸಭಾ ಕ್ಷೇತ್ರ, ಮೈಸೂರಿನ ರಾಜಮನೆತನದ ಬಗ್ಗೆ ವಿಶೇಷವಾಗಿ ಹಳೆ ಮೈಸೂರು ಭಾಗದ ಜನತೆಗೆ ವಿಶೇಷವಾದಂತಹ ಗೌರವನೂ ಕೂಡ ಇದೆ, ಪ್ರೀತಿನೂ ಕೂಡ ಇದೆ. ಯಾಕೆಂತ ಹೇಳಿದ್ರೆ, ಇಡೀ ಭಾರತದಲ್ಲಿ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲೇ ಬಹುಶಃ ತಮ್ಮ ಸರ್ವಸ್ವವನ್ನು ಕೂಡ ಸಮರ್ಪಿಸಿ ಪ್ರಜಾಸೇವೆ ಮತ್ತು ನಾಡಿನ ಸೇವೆ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದೆ ಅಂತ ಹೇಳಿದ್ರೆ ಮೈಸೂರಿನ ಯದುವಂಶಕ್ಕೆ ಅದು ಸಲ್ತದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ರಾಜಮನೆತನದ ಕುಡಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ನಮ್ಮ ಮೈಸೂರು ಮಡಿಕೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಿರೋದಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ವತಿಯಿಂದ ನಾನು ಅವರಿಗೆ ಅಭಿನಂದನೆ ಕೂಡ ನಾನು ಸಲ್ಲಿಸ್ತೇನೆ. ಜೊತೆ ಜೊತೆಯಲ್ಲಿ ಇವತ್ತು ಸಾಕಷ್ಟು ಚರ್ಚೆ ಆಗಿತ್ತು. ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಟ್ಟಾಗಿ ನಾವು ಈ ಚುನಾವಣೆಯನ್ನು ಎದುರಿಸತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿ ಒಂದು ಅಚ್ಚರಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಖ್ಯಾತ ಹೃದಯ ರೋಗ ತಜ್ಞರು ಡಾಕ್ಟರ್ ಮಂಜುನಾಥ್ ಅವರನ್ನ ಭಾರತೀಯ ಜನತಾ ಪಾರ್ಟಿ ತನ್ನ ಹುರಿಯಾಳಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ತಂದುಕೊಟ್ಟಿದೆ. 2 ಗುರಿ ನಮ್ಮ ಕಣ್ಮುಂದಿದೆ. ಮೊದಲ ಗುರಿ ನಮ್ಮ ಆದ್ಯತೆ ಮುಂದಿನ ಲೋಕಸಭಾ ಚುನಾವಣೆ,
ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸಬೇಕು ಮತ್ತು ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಬೇಕು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ. ಅಂದ್ರೆ ಅತಿ ಹೆಚ್ಚು ಸ್ಥಾನಗಳನ್ನ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುವುದರ ಮುಖೇನ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸಬೇಕು, ರಾಜ್ಯದಿಂದ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ನಮ್ಮ ಪಕ್ಷದ ಎಲ್ಲ ಹಿರಿಯರು ವರಿಷ್ಠರೆಲ್ಲ ತೀರ್ಮಾನ ಮಾಡಿ ಉತ್ತಮ ಅಭ್ಯರ್ಥಿಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮಗೂ ಕೂಡ ಸಂತೋಷ ತಂದಿದೆ. ಏನು ಅಭ್ಯರ್ಥಿಗಳ ಆಯ್ಕೆನೇ ಆಗಿದೆ, ಘೋಷಣೆ ಆಗಿದೆ. ನಾನು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತೇನೆ, ಇದು ಯಾರೋ ಒಬ್ರು ಕೂತು ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ, ಮತ್ತೊಮ್ಮೆ ಹೇಳ್ತೇನೆ, ಇದು ಯಾರೋ ಒಬ್ರು ಕೂತು ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ. ನಮ್ಮ ಕೇಂದ್ರದ ವರಿಷ್ಠರು ಎಲ್ಲರೂ ಕೂಡ ಚರ್ಚೆ ಮಾಡಿ ಚಿಂತನೆ ಮಾಡಿ ರಾಜ್ಯದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತೆ ರಾಜ್ಯದಲ್ಲಿ ಪಕ್ಷಕ್ಕೆ ಎಷ್ಟು ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಮತ್ತೆ ನಾವು ಏನೊಂದು ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ, ಆ ಗುರಿಯನ್ನು ಮುಟ್ಟುವ ಸಲುವಾಗಿ ಇವತ್ತು ಒಳ್ಳೆ ನಿರ್ಧಾರವನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಅಂತೇಳಿ ನಾನು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಕೆಲವು ಅಭ್ಯರ್ಥಿಗಳು ಘೋಷಣೆ ಆಗಿರೋದನ್ನು ವಿಶೇಷ ನಮ್ಮ ಹಳೆ ಮೈಸೂರು ಭಾಗ ಒಂದು ನಾಗಲೇ ಇದೆ, ಒಂದು ಲೋಕಸಭಾ ಚುನಾವಣೆ ಅತಿ ಹೆಚ್ಚು ಸ್ಥಾನಗಳನ್ನ 28 ಕ್ಷೇತ್ರಗಳನ್ನ ಗೆಲ್ತಕ್ಕಂಥದ್ದು, ಜೊತೆ ಜೊತೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ, ಅದು ಸದನದ ಒಳಗಡೆನೂ ಕೂಡ ಹೇಳ್ತಾ ಇರ್ತಾರೆ, ಸದನದ ಹೊರಗಡೆನೂ ಕೂಡ ಹೇಳ್ತಾ ಇರ್ತಾರೆ, ನೀವು ಬಿಜೆಪಿಯವರು ಯಾವಾಗ ರೀ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬಂದಿದ್ರಿ ಕರ್ನಾಟಕ ರಾಜ್ಯದಲ್ಲಿ ಅನ್ನೋದನ್ನ ಯಾವಾಗಲೂ ಕೂಡ ಪದೇ ಪದೇ ಉಲ್ಲೇಖ ಮಾಡ್ತಾ ಇರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸೊ ಅವರ ಕನಸು ಕೂಡ ನನಸಾಗಬೇಕು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಕನಸು ಕೂಡ ನನಸಾಗಬೇಕು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು. ಇವೆಲ್ಲವನ್ನು ಆಧಾರವಾಗಿ ಇಟ್ಟುಕೊಂಡು ಹೊಸ ಮುಖಗಳಿಗೂ ಕೂಡ ಲೋಕಸಭಾ ಚುನಾವಣೆ ಇವತ್ತು ಅವಕಾಶ ಸಿಕ್ಕಿದೆ. ನಮಗೆ ವಿಶ್ವಾಸ ಇದೆ, ಸಂಪೂರ್ಣ ವಿಶ್ವಾಸ ಇದೆ, ನಮ್ಮ ರಾಜ್ಯದ ಎಲ್ಲ ನಾಯಕರು ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಕಾರ್ಯಕರ್ತರ ಶ್ರಮ, ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಶಕ್ತಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಆಧಾರನೇ ನಮ್ಮ ಕಾರ್ಯಕರ್ತರು, ಕಾರ್ಯಕರ್ತರ ಒಂದು ಶ್ರಮ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಒಂದು ಮೋದಿಜಿ ಪರವಾಗಿರ್ತಕ್ಕಂಥ ಒಂದು ವಾತಾವರಣ, ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನ ಮತವಾಗಿ ಪರಿವರ್ತನೆ ಮಾಡತಕ್ಕಂಥ ಶಕ್ತಿ ನಮ್ಮ ಕಾರ್ಯಕರ್ತರಲ್ಲಿದೆ. ಹಾಗಾಗಿ ಈ ಒಂದು ವಿಶ್ವಾಸದ ಮೇಲೆ ನಾನು ಮತ್ತೊಮ್ಮೆ ಹೇಳ್ತೇನೆ, ಮುಂದಿನ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಒಂದು ಹೊಸ ದಾಖಲೆ ಸೃಷ್ಟಿಯಾಗೋದಿದೆ. ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಒಂದಾಗಿ ರಾಜ್ಯದ ಎಲ್ಲ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ನಾವು ಶಕ್ತಿ ಮೇಲೆ ಪ್ರಯತ್ನ ಮಾಡ್ತೇವೆ ಮತ್ತು ಯಶಸ್ಸನ್ನು ಕೂಡ ಆಗ್ತೇವೆ ಅಂತೇಳಿ ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ನಿಮ್ಮ ಪ್ರಶ್ನೆಗೆ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ಉತ್ತರ ಸಿಗ್ತದೆ. ನನಗೆ ವಿಶ್ವಾಸ ಇದೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರೇ ಒಂದ್ಸಲ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ರು ಎಲ್ಲರೂ ಕೂಡ ಸಣ್ಣಪುಟ್ಟ ವ್ಯತ್ಯಾಸಗಳು ಇರ್ತದೆ, ಆದರೆ ಅದನ್ನ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸೋದ್ರ ಮೂಲಕ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರ ಮೂಲಕ ಅದಕ್ಕೆ ಉತ್ತರವನ್ನು ನೀಡ್ತೇನೆ. ಏನಣ್ಣ ಈಶ್ವರಪ್ಪ ಅವರು ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ ಅಂತ ಹೇಳಿದ್ದಾರೆ, ಹಿರಿಯರು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ, ಎಲ್ಲ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನಮಗಿದೆ. ಸ್ಟ್ರಾಟಜಿ ಸಿಂಪಲ್ ಆಗಿದೆ, ಬಹಳ ಕಷ್ಟ ಏನಿಲ್ಲ. ಎಲ್ಲ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಅನ್ನೋದು ಮೊದಲನೇ ಸ್ಟ್ರಾಟಜಿ. ಎರಡನೇ ಸ್ಟ್ರಾಟಜಿ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೆದ್ರು ಸಹ ಸಿದ್ದರಾಮಯ್ಯವರ ಕನಸೇನಿದೆ, ನಮ್ಮ ಬಿಜೆಪಿ ಕಾರ್ಯಕರ್ತರ ಕನಸೇನಿದೆ, ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು, ಆ ಕನಸು ನನಸಾಗಬೇಕು. ಎರಡು ಆಧಾರವೇ ಇಟ್ಕೊಂಡು ಸ್ಟ್ರಾಟಜಿ ಮಾಡಿದ್ದಾರೆ ಕೇಂದ್ರದ ವರಿಷ್ಠರು. ಖಂಡಿತ ಸಾಮರ್ಥ್ಯ ಇಲ್ಲ ಅಂತಕ್ಕಂಥದ್ದೆಲ್ಲ ಅವ್ರ ಪಕ್ಷಕ್ಕೆ ಅವರದಾದಂತಹ ಕೊಡುಗೆ ಇದೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಕಾರ್ಯಕರ್ತರ ಪ್ರೀತಿಯನ್ನು ಕೂಡ ವಿಶ್ವಾಸವನ್ನು ಕೂಡ ಗಳಿಸಿಕೊಂಡಿದ್ದಾರೆ. ಆದರೆ ಕೆಲವು ಸಂದರ್ಭದಲ್ಲಿ ನಮ್ಮ ವರಿಷ್ಠರು ಕೆಲವು ತೀರ್ಮಾನವನ್ನು ಮಾಡ್ತಾರೆ,
ಅದು ಯಾವಾಗ ಏನೇ ತೀರ್ಮಾನ ಮಾಡಿದ್ರು ಕೂಡ ಅದು ಪಕ್ಷದ ಹಿತದೃಷ್ಟಿಯಿಂದ ಇರ್ತದೆ. ಎಲ್ಲವಕ್ಕೂ ಕೂಡ ಉತ್ತರ ಬರುವಂತ ಮೂರ್ನಾಲ್ಕು ದಿನದಲ್ಲಿ ಸಿಗ್ತದೆ. ಅದೇ ಉತ್ತರ ಬರುವಂತ ಮೂರ್ನಾಲ್ಕು ದಿನದಲ್ಲಿ ನಿಮ್ಮ ಪ್ರಶ್ನೆ ಕೂಡ ಉತ್ತರ ಸಿಗ್ತದೆ. ಎಲ್ಲದಕ್ಕೂ ಕೂಡ ಲೋಕಸಭಾ ಚುನಾವಣೆ ಫಲಿತಾಂಶದ ಮುಖೇನ ಉತ್ತರ ಕೊಡ್ತೇವೆ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ. ಶೋಭಾ ಕರಂದ್ಲಾಜೆ ಅವ್ರನ್ನು ಕೂಡ ನಿಶ್ಚಿತವಾಗಿ ಗೆಲ್ಲಿಸ್ತೇವೆ, ನಮ್ಮ ಕಾರ್ಯಕರ್ತರು ಗೆಲ್ಲಿಸ್ತಾರೆ. ಕಾರ್ಯಕರ್ತರ ಅಭಿಪ್ರಾಯಕ್ಕೂ ಕೂಡ ಮನ್ನಣೆ ಸಿಕ್ಕಿದೆ. ಬೇರೆ ಬೇರೆ ಆಧಾರವಾಗಿಟ್ಟುಕೊಂಡು ಕೆಲವು ಅಭ್ಯರ್ಥಿಗಳು ಘೋಷಣೆ ಆಗಿದೆ. ಎಲ್ಲವೂ ಕೂಡ ಮೂರ್ನಾಲ್ಕು ದಿನದಲ್ಲಿ ಉತ್ತರ ಸಿಗ್ತದೆ. ಆನ್ಲೈನ್ ಆನ್ಸರ್ ಸೇರ್ಪಡೆ ಆಗಿದೆ, ಆದ್ಮೇಲೆ ಪಕ್ಷ ಸೇರ್ಪಡೆ ಆದ್ಮೇಲೆ ಇದಾಗಿದೆ. ಮೂರ್ನಾಲ್ಕು ದಿನದಲ್ಲಿ ಉತ್ತರ ಸಿಗ್ತದೆ. ಥ್ಯಾಂಕ್ ಯು, ಧನ್ಯವಾದ, ಧನ್ಯವಾದ. ಅಂತ ಕೆಟ್ಟ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಆದ್ರೆ ನಾನು ವಿಶ್ವಾಸದಿಂದ ಹೇಳ್ತೇನೆ, ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಕೂಡ ಸಿಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದವರಿಗೆ. ಬರೆದಿಟ್ಕೊಂಡು ನಾನು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಆ ಕ್ಷೇತ್ರಗಳ ಅಭ್ಯರ್ಥಿಗಳು ಕೂಡ ಸಿಗ್ತಾ ಇಲ್ಲ, ಮಂತ್ರಿಗಳು ಕೂಡ ನಿಲ್ಲಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ದಯನೀಯ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದೆ, ಅದಕ್ಕೆ ಬಂದಿದೆ. ಧನ್ಯವಾದ, ನಮಸ್ಕಾರ.